ನಾನು ಮನೆಗೆ ಬಂದೆ, ಮನೆಗೆ ಬಂದು ನೋಡ್ತೀನಿ ಯಾವುದ್ರಲ್ಲೂ ಒಂದು ಚೂರು ವಾಯ್ಸೇ ಬಂದಿಲ್ಲ. ಅಯ್ಯೋ ಇದು ಯಾವುದು ಕುರು ಇದು ಅಂತ ಅಂದ್ಕೊಂಡು ಬದಾಮಿ ಹಾಲು ದಿನ ಆಮೇಲೆ ಊಟ ಕೊಳ್ಳಿಲ್ಲಿದ್ರು ನಮಗೆ ಹೊಡೆಯುತ್ತೆ. ಓ ಇಲ್ಲಿ ಹೋಗಲ್ಲ, ಎದುರುಗಡೆ ಹೋಗಿ ನಿಂತು ಟಿವಿ ನೋಡ್ತಾ ಇರ್ಬೇಕು. ಓಹೋ ಈ ದೇವಸ್ಥಾನ ಕರ್ಕೊಂಡಿದ್ವಿ, ಈಗ ಆ ದೇವಸ್ಥಾನ ಎದುರುಗಡೆ ದೇವ್ರ ನೋಡ್ಕೊಂತ ನಿಂತ್ಕೊಂಡಿದ್ದೆ. ಇದಕ್ಕೆ ಕುಡಿಯೋರ್ ಕಂಡ್ರೆ ಆಗಲ್ಲ, ಆಮೇಲೆ ಇನ್ನೇನ ಕುಡಿಯೋರ್ ಕಂಡ್ರೆ ಆಗಲ್ಲ, ಆಮೇಲೆ ಇಮ್ಮಲ್ಲು 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 ಏನಾಗಲ್ಲ. ಗುಟ್ಕಾ ಐಟಮ್ ಯಾರು ಇಟ್ಕೊಂಡಿರ್ತಾರ ಅವ್ರಿಗೆ ಹೋಗುತ್ತೆ, ಅವ್ರ ಕೊಳ್ಳಲಿದ್ರೆ ಹೊಡೆಯುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಊರಿ ಡೆಲಿವರಿ ಇದೆ, ಅಂದರೆ ಗಾಡಿ ಸರಿ ಹೋಗಿದೆಯಂತೆ, ಏನು ಪ್ರಾಬ್ಲಮ್ ಅಂತೆಲ್ಲ ರೆಕ್ಟಿಫೈ ಮಾಡಿ ಸರಿ ಮಾಡಿದಾರಂತೆ. ಸೊ ಅದಕ್ಕೆ ಇವಾಗ ಹೋಮ್ವರ್ಕ್ ಹೋಗ್ತಾಯಿದ್ದೀನಿ. ಹಾಗೆ ಅಲ್ಲಿ ನಮ್ಮ ಗೌತಮ್ ಅವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕಸಿನ್ನ ಕರೆದಿದ್ದೀನಿ ಪ್ರದ್ಯುಮ್ನ, ಪ್ರದ್ಯುಮ್ನ ಆ್ಯಸ್ ಯೂಶ್ವಲ್ ಏನು ಮಾಡೋಣ ಹೇಳಿ, ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕಲ್ಲ. ಸೊ ನಾನು ಗಾಡಿ ಬಿಟ್ಟು ಸುಮಾರು ಒಂದು ತಿಂಗಳೇ ಆಯಿತು ಅನಿಸುತ್ತೆ, ಒಂದ್ಸಲ ತೊಗೊಂಬಂದಿದೆ ಆಮೇಲೆ ತಿರ್ಗ ಪ್ರಾಬ್ಲಮ್ ಇತ್ತು ಅಂತ ತಿರ್ಗಾಬಿಟ್ಟೆ. ಸೊ ಒಂದು ತಿಂಗಳಾಯಿತು ಹೆಚ್ಚು ಕಮ್ಮಿ, ಒಂದು ತಿಂಗಳು ಗಾಡಿನೇ ಇರಲಿಲ್ಲ ಮನೇಲಿ. ಇವತ್ತು ಬರ್ತಾ ಇದೆ ವಾಪಸ್ಸು, ನೋಡಬೇಕು ಏನೇನು ಮಾಡಿದ್ದಾರೆ ಏನು ಕತೆ ಅಂತ ಹೇಳ್ಬಿಟ್ಟು ನೋಡೋಣ, ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಬನ್ನಿ ಡೈರೆಕ್ಟಾಗಿ ಲಕ್ಷ್ಮಿ ಹತ್ರ ಸಿಗೋಣ, ಗೌತಮ್ ಅವರು ಸಿಗ್ತೀನಿ ಅಂತ ಹೇಳಿದ್ದಾರೆ, ಅವನು ಮಾತಾಡ್ಸೋಣ. ಲೆಟ್ಸ್ ಗೋ, ಆಕ್ಟಿವ್ ಆಗಿದೆ, ರೆಡಿ ಇದೆ, ರೆಡಿ ಆಕ್ಟಿವ್ ಸರಿ, ವೈಟಿಂಗ್ ಫಾರ್ ಪ್ರದ್ಯುಮ್ನ. ಎಲ್ಲಿದ್ದಾನೆ ಇವನು? ನಮ್ಮ ಗಾಡಿಗೆ ಕೂಡ ಒಂದು ರ್ಯಾಪ್ ಮಾಡ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಮತ್ತು ರ್ಯಾಪ್ ಯಾವುದು ಅಂತ ಕೂಡ ಸೆಲೆಕ್ಟ್ ಕೂಡ ಮಾಡಿದ್ದೀವಿ, ನನಗೆ ಇಷ್ಟ ಆಗಿದೆ. ಸೊ ಅದನ್ನು ಕೂಡ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಿಕ್ಕರ್ಸ್ ಬಂದಿದೆ ಮನೆಗೆ, ಕಳಿಸ್ಕೊಟ್ಟಿದ್ದಾರೆ, ಬೇಗ ಕಳಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಒಂದೇ ದಿವ್ಸಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನೋಡಬೇಕು ಯಾವ ಥರ ಇದೆ, ಯಾವ ಥರ ಫಿನಿಷಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು, ಆತ ಹಾಕಿದಾಗ್ಲೇ ಗೊತ್ತಾಗೋದು. ನೋಡೋಣ ಅದನ್ನು ಕೂಡ, ಆದರೆ ಇವತ್ತೇ ಮಾಡಿಸ್ತೀನಿ. ಟೈಮ್ ಆಲ್ರೆಡಿ ಬಂದು 4:40 ಆಗಿದೆ. ನಮ್ಮ ಸತೀಶ್ ಸ್ಟಿಕ್ಕರ್ ಶಾಪ್ 19 ಓಪನ್ ಇದ್ದರೆ ಮಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ, ಕೇಳ್ತೀನಿ ಮುಂಚೆನೇ ಫೋನ್ ಮಾಡಿ. ಅದನ್ನು ಕೂಡ ನೋಡ್ತೀರಾ ನೀವು ಬ್ಲಾಗಲ್ಲಿ. ಬನ್ನಿ ಇವಾಗ ಸದ್ಯಕ್ಕೆ ಫಸ್ಟು ಗಾಡಿ ತೊಗೊಂಬರೋಣ ಫಸ್ಟು, ಮತ್ತು ಏನೇನು ಮಾಡಿದ್ದಾರೆ ಕೆಲಸ ಅಂತಲೂ ಕೇಳೋಣ ಅವ್ರ ಹತ್ರ. ಸಖತ್ ಖುಷಿ ಆಗ್ತಾ ಇದೆ ಒಂಥರ, ಗಾಡಿ ಸರಿ ಹೋಗಿದೆ ಅಂತ ಕೇಳಿದ್ಮೇಲೆ. ಲೆಟ್ಸ್ ಗೋ. ನಮಸ್ಕಾರ ಸ್ನೇಹಿತರೆ, ನೋಡ್ಬೋದು ಎಲ್ಲ ಮನೆಗಳ ಮೇಲೂ ಫ್ಲ್ಯಾಗ್ಗಳು ಹೇಗೆ ರಾರಾಜಿಸ್ತಾ ಇದೆ ಅಂತ. ನಮ್ಮ ಇಂಡಿಯನ್ ಫ್ಲ್ಯಾಗು ನಮ್ಮ ಮನೆ ಮೇಲೂ ಹಾಕಿದ್ದೀನಿ. ನನ್ನ ಬೈಕ್ನ ಹೋಗಿ ತೊಗೊಂಬಂದೆ, ಎಲ್ಲ ಆಗಿದೆ, ಗಾಡಿ ಎಲ್ಲ ರೆಡಿಯಾಗಿದೆ ಫುಲ್ಲು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸೂಪರಾಗಿ ಓಡ್ತಾ ಇದ್ದಾನೆ ಹುನಿ, ಹುಷಾರಾಗಿದ್ದಾನೆ, ಅದೇ ಖುಷಿ ವಿಷಯ. ಮತ್ತು ನಿನ್ನೆ ಏನೇನು ನಾನು ಹೋಗಿ ಬೈಕ್ ತೊಗೊಂಬಂದೆ, ಅದಾದಮೇಲೆ ಗೌತಮ್ನ ಮೀಟ್ ಮಾಡಿದೆ, ಅದೆಲ್ಲ ಏನು ರೆಕಾರ್ಡೇ ಆಗಿಲ್ಲ. ಇಲ್ಲಿಂದ ಹೊರಟ್ವಿ, ಅದಾದಮೇಲೆ ಅಲ್ಲಿ ನೋಡಿದ್ರೆ ಗೊರಗುಂಟೆ ಪಾಳ್ಯ ಹತ್ರ ಹೆಬ್ಬಾಳ್ಗೆ ಏನು ಟುವರ್ಡ್ಸ್ ಹೆಬ್ಬಾಳ್ ಏನು ಹೋಗ್ತೀವಿ, ಅದು ರೋಡ್ ಕ್ಲೋಸ್ ಆಗಿದೆ, ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅನ್ನೋದಕ್ಕೆ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರು, ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಮಗೂ ಕರೆಕ್ಟಾಗಿ. ಆಮೇಲೆ ಅದಾದಮೇಲೆ ಅದು ಮುಗಿಸ್ಕೊಂಡು ಲಕ್ಷ್ಮಿಗೆ ಹೋದ್ವಿ. ಲಕ್ಷ್ಮಿಗೆ ಹೋಗ್ಬಿಟ್ಟು ನಾನು ಬೈಕ್ನ ತಗೊಂಡೆ, ಬೈಕ್ನ ಟೆಸ್ಟ್ ರೈಡ್ ಮಾಡಿದೆ, ತುಂಬ ಖುಷಿಯಾಯಿತು. ಸಕಾಲ ಕೊಡ್ತಾ ಇದ್ದೀನಿ ಹುನಿ ಅಂತ ಹೇಳ್ಬಿಟ್ಟು, ಆಮೇಲೆ ಬರ್ತಾನು ಅಲ್ಲಿಂದ ತೊಗೊಂಬರ್ಬೇಕಾದ್ರೆ ಅಲ್ಲೇ ಇದ್ವಿ ನಾವು, 9 ಗಂಟೆ ತನಕ ಅಲ್ಲೇ ಇದ್ವಿ. ನಾನು ಗೌತಮ್ಮು ಮತ್ತು ಜಗದೀಶ್ ಅವರು ಮಾತಾಡ್ಕೊಂಡು ಕೂತಿದ್ವಿ, ಮತ್ತು ನಮ್ಮ ಕಸಿನ್ ಪ್ರದ್ಯುಮ್ನವರು ಬಂದಿದ್ದ, ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಗೌತಮ್ ಅವರ ಮನೆ ಹತ್ರ ಹೋಗ್ತಾ ಅಲ್ಲೇ ಅವರೊಬ್ಬರು ಸಬ್ಸ್ಕ್ರೈಬರ್ ನಾವು ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಹೋಗಿ ಮೀಟ್ ಮಾಡಿದ್ವಿ ಅವ್ರನ್ನ, ಮೀಟ್ ಮಾಡಿದ್ವಿ, ಸಖತ್ ಖುಷಿ ಆಯಿತು ಅವ್ರಿಗೂ. ಅದಾದಮೇಲೆ ಅಲ್ಲಿಂದ ನಾನು ಮನೆಗೆ ಬಂದೆ, ಮನೆಗೆ ಬಂದು ನೋಡ್ತೀನಿ ಯಾವುದ್ರಲ್ಲೂ ಒಂದು ಚೂರು ವಾಯ್ಸೇ ಬಂದಿಲ್ಲ. ಅಯ್ಯೋ ಇದು ಯಾವುದು ಕುರು ಇದು ಅಂತ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ, ವಾಯ್ಸ್ ಬಂದಿಲ್ಲ ಅಂದಮೇಲೆ ತಿರ್ಗಾ ರೆಕಾರ್ಡ್ ಮಾಡಲೇಬೇಕು. ಮತ್ತು ಇನ್ನೊಂದ್ಸಲ ನೈಸ್ ರೋಡಲ್ಲಿ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಗಾಡಿ ತೊಗೊಂಡೋಗ್ತಾ ಇದ್ದೀನಿ. ಬೇರೆ ಎಲ್ಲೂ ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಬರಬೇಕಾದ್ರೂ ಟೆಸ್ಟ್ ಮಾಡಿದೆ, ಏನೂ ತೊಂದರೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದ್ಸಲ ನೈಸ್ ರೋಡಲ್ಲಿ ನಮ್ಮ ಸೋಮಪುರವ್ರಿಗೆ ಹೋಗ್ಬಿಟ್ಟು ಒಂದು ಟೆಸ್ಟ್ ಚಿಕ್ಕ ಟೆಸ್ಟ್ ಡ್ರೈವ್ ಥರ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀನಿ. ಇಸೂಸ್ ಡ್ರೀಮ್ ಕಾರ್ ನಮ್ಮದು, ಮಳೆ ಬರ್ದೇ ಹೋದ್ರೆ ಸಾಕಪ್ಪ ಅಂತ ಅನ್ಕೊತಾ ಇದ್ದೀನಿ. ಗಾಡಿ ಎಲ್ಲ ಮೊದಲು ಹೆಂಗೆ ಓಡ್ತಾ ಇತ್ತು ಹಂಗೆ ಸ್ಮೂತಾಗಿ ಓಡ್ತಾ ಇದೆ ಇವಾಗ, ಏನಂದ್ರೆ ಏನು ಇಶ್ಯೂಸ್ ಇಲ್ಲ, ಸಖತ್ ಖುಷಿ ಆಯಿತು. ಏನು ಪ್ರಾಬ್ಲಮ್ ಅಂತ ಗೊತ್ತಾಯಿತು, ಕ್ರ್ಯಾಂಕ್ ಶಾಫ್ಟಲ್ಲಿ ಪ್ರಾಬ್ಲಮ್ ಇತ್ತು ಆ್ಯಕ್ಚುಲಿ. ಸೊ ಕ್ರ್ಯಾಂಕ್ ಶಾಫ್ಟ್ನ ರೀಪ್ಲೇಸ್ ಮಾಡಿ ಅದಾದಮೇಲೆ ತಿರ್ಗಾ ಫ್ಯೂಯಲ್ ಇಂಜೆಕ್ಟರ್ ಏನಿದೆ ಅದನ್ನು ತಿರ್ಗಾ ರೀಮ್ಯಾಪ್ ಎಲ್ಲ ಮಾಡಿ ಏನೇನೋ ಮಾಡಿದ್ದಾರೆ ಒಟ್ಟಿನಲ್ಲಿ ಫುಲ್ಲು. ನಮಗೆ ಮೇಯ್ನಾಗಿ ಏನು ಅಂತ ಹೇಳಿದ್ರೆ
ಬ್ಯಾಕ್ ಟು ನಾರ್ಮಲ್ಲು ಗಾಡಿ, ಅದು ಮೇಯ್ನು, ಅದು ಖುಷಿಯಾಗಿದ್ದು. ಒಂದು ಚಿಕ್ಕ ರೈಡ್ ಹೋಗಿ ನೋಡೋಣ ಹೇಗಿದೆ ಪರ್ಫಾರ್ಮೆನ್ಸು. ಇನ್ನೊಂದ್ಸಲ ನೈಸ್ ರೋಡಲ್ಲಾದರೆ ಪಕ್ಕ ಗೊತ್ತಾಗ್ಬಿಡುತ್ತೆ. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋಣ ಅಂತಷ್ಟೇ, ಬೇರೆ ಏನಿಲ್ಲ. ಹಂಗೆ ನಂದು ಒಂದು ನಮ್ಮ ಗಾಡಿ ಏನಿದೆ 100,000 kilometers ಕಂಪ್ಲೀಟ್ ಮಾಡಿದೆ ಫುಲ್ಲಾಗಿ. ಊನಿ 100,000 kilometers ಕಂಪ್ಲೀಟ್ ಮಾಡಿದ್ದಾನೆ, ಅದೊಂದು ಖುಷಿಯಾದ ವಿಷಯ ನನಗೆ. 100,000 kilometers ಒಂದು ಹಂಗೆ ಲೈಟಾಗಿ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಗಾಡಿ, ಇದು ನಮ್ಮ ಹಿಮಾಲಯನ್ ಗಾಡಿ, ಇದು ಏನು ಅಡ್ವಾಂಟೇಜಸ್ ಇದೆ ಮತ್ತು ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಒಂದು ಹಂಗೆ ನನಗೆ ಎಷ್ಟು ತಿಳಿದಿದೆಯೋ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ. ಸ್ನೇಹಿತರೆ ಆರಾಮಾಗಿ 120-130 ಆರಾಮಾಗಿ ಹೋಗ್ತಾ ಇದ್ದಾನೆ ಊನಿ, ಇದು ತೊಂದರೆ ಇಲ್ಲ. ಇದೇ ತಿಂಗಳು ಒಂದು ರೈಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅದು ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ವೆಸ್ಟರ್ನ್ ಘಾಟ್ಸ್ ಕಡೆ ಏನೋ ಹೆಲ್ಪ್ ಬೇಕು ಇವ್ರಿಗೆ. ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ, ಇಲ್ಲಲ್ಲ ಅಲ್ಲಿ, ಹಾಂ ಇಲ್ಲಿ ಲೆಫ್ಟ್ ತಗೊಳ್ಳಿ. ಸ್ಲೋ ಡೌನ್ ಮಾಡಿದ ತಕ್ಷಣ ಆಫ್ ಆಗಿಬಿಡ್ತಾಯಿತ್ತು, ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ. ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇವಾಗ. ಮತ್ತು ಸಿಟಿಲೂ ಓಡಿಸ್ ನೋಡಿದೆ, ಏನಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಖತ್ ಖುಷಿ ಆಯಿತು. ಇಲ್ಲಿ ಒಂದು ಟೀ ಕುಡ್ಕೊಂಡು, ಇಲ್ಲೊಂದು ಅಂಗಡಿ ಇದೆ ಏನೋ ಕೆಫೆ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಹಂಗೆ ಒಂದು ಚಿಕ್ಕದಾಗಿ ರಿವ್ಯೂ ಮಾಡಿ ನಮ್ಮ ಗಾಡಿದು. 100,000 kilometers ಓಡಿರ್ತಕ್ಕಂಥ ಗಾಡಿ, ಇದರಲ್ಲಿ ಏನು ಸೂಪರು ಮತ್ತು ಏನು ಡಿಸ್ಅಡ್ವಾಂಟೇಜ್ ಅಂತ ಒಂದು ಲೈಟಾಗಿ ಚಿಕ್ಕದಾಗಿ ಮಾಡ್ತೀನಿ ನೋಡಿ. ಮೊನ್ನೆ ನಮಗೆ ಹಿಡಿದಿದ್ದು ಇಲ್ಲೇ ಪೊಲೀಸರು, ನಾವು ಇಲ್ಲಿ ಲೈಟ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಇದು ಯಾವುದೋ ರೋಡ್ ಮಾಡಿದ್ದಾರೆ. ನಾವು ಇಲ್ಲಿ ಇದೇ ಜಾಗದಲ್ಲಿ ಬಂದು ನಿಂತಿದ್ವಿ, ನಾನು ಗುರುದತ್ ಅವರು ಮತ್ತು ಗಿರಿಯವರು ನಿಂತು ಜಸ್ಟ್ ಮಾತಾಡ್ತಾ ಇದ್ವಿ ಅಷ್ಟೇ. ಈ ಥರ ನೋಡಿ ಇದೇನೇ ನೈಸ್ ರೋಡು ಅಂತೆಲ್ಲ ತೋರಿಸ್ತಾ ಇದ್ವಿ ಅವ್ರಿಗೆ. ಇದು ಡೆಡ್ ಎಂಡು, ಮೊದಲು ಏನೇನಾಗಿತ್ತು ಮತ್ತು ಇಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ಒಂದ್ಸಲ, ತುಂಬ ಒಂದು 3-4 ಜನ ರೈತರು ಸತ್ತೋಗಿದ್ರು ಅಂತೆಲ್ಲ ಹೇಳ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಷ್ಟೇ. ಪೊಲೀಸ್ ಅವ್ರು ಬಂದು ಇಲ್ಲಿ ನಿಂತ್ಕೊಳಂಗಿಲ್ಲ, ಫೈನ್ ಹಾಕ್ತೀವಿ ಇವಾಗ. ಫೈನು ಹಾಕೇ ಬಿಟ್ರು, ಪಿಟಿ ಕೇಸ್ ಹಾಕ್ಬಿಟ್ರು. ಫೈನ್ ಅಂದರೆ ಪಿಟಿ ಕೇಸೇ ಹಾಕ್ಬಿಟ್ರು, ಈ ಥರ ನೀವು ಬಂದಿದ್ದೀರಾ ತಪ್ಪು, ಅದು ರಾಬ್ರಿ ಅದು ಇದು ಅಂತೇಳ್ಬಿಟ್ಟು. ಸರ್ ನಮಗೆ ಗೊತ್ತಿಲ್ಲ, ನಮಗೆ ವಾರನ್ ಮಾಡಿ ಕಳಿಸಿ ಅಂದ್ರೂ ವಾರನ್ನು ಕೂಡ ಮಾಡಿ ಕಳಿಸಿಲ್ಲ, ಏನು ಮಾಡೋಣ ಹೇಳಿ. ಸರಿ ಆಯಿತು ಅಂತ ನಾವು ಫೈನ್ ಕಟ್ಬಿಟ್ಟು, ಮತ್ತು ಬಿಲ್ಲು ಕೂಡ ಕೊಡಲಿಲ್ಲ ಫೈನ್ಗೆ, 200 rupees ತೊಗೊಂಡ್ರು. ಏನು ಮಾಡಿದ್ರೋ ಗೊತ್ತಿಲ್ಲ ನಮಗೂ. ಸೊ ಹಂಗೆಲ್ಲ ಆಯಿತು ಕತೆ. ಸೊ ಇವಾಗ ಇಲ್ಲಿ ಒಂದು ಕಾಫಿ ಕುಡಿದು ನೇಚರ್ ಕಾಫೀಲಿ, ಮತ್ತು ನಮ್ಮ ಒಂದು ರಿವ್ಯೂ ಸೆಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ, ಏನಂತೀರ? ಓಕೆ ಅಲ್ವಾ? ನೈಸ್ ರೋಡಿಗೆ ತೊಗೊಂಬಂದಿದೆ ಗಾಡಿನ, ಟೀಗಿ ಎಲ್ಲ ಕುಡಿದೆ. ಅಲ್ಲಿ ನೋಡಿ, ಇಲ್ಲಿ ಅರಪ್ನಳ್ಳಿ ಕರಿಯ ಎಲ್ಲ ಫುಲ್ಲು ಫೋಟೋಗ್ರಫಿ ಪಡ್ಕೊತವ್ರೆ, ಸೂಪರ್ ಅಲ್ವಾ? ನೋಡಿ ಹೆಂಗಿದೆ ಅದು, ಸಕ್ಕದಾಗಿದೆ. ಸೆಲೆಬ್ರಿಟಿ ಅದು, ಸೂಪರು. ನೋಡಿ ಇಲ್ಲಿ ಇದು ನೇಚರ್ ಕಾಫಿ ಅಂತ ಏನಿದೆ, ಇದೆಲ್ಲ ದೊಡ್ಡ ದೊಡ್ಡ ಬೈಕರ್ಸು ಗೀಕರ್ಸು ಇವಾಗ ಎಲ್ಲ ಒಂಥರ ಅಡ್ಡ ಥರ ಆಗಿದೆ. ಇದು ನೋಡ್ಬೋದು, ಇಲ್ಲಿ ಕರಿಯ ಬೇರೆ ಇದ್ದಾನೆ, ಅರಪ್ನಳ್ಳಿ ಕರಿಯ. ಅದಾದಮೇಲೆ ಇಲ್ಲಿ ನೋಡ್ಬೋದು ಹಾರ್ಲಿ ಡೇವಿಡ್ಸನ್ ಒಂದು ಬಂತು. ಇವಾಗ ನಮ್ಮ ಗಾಡಿ ರಿವ್ಯೂ ಮಾಡಬೇಕು, ಹಂಗೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಫೋಟೋ ತೆಗೆಸ್ಕೊಳ್ಳೋಣ, ಫುಲ್ಲು ಬ್ಯುಸಿ ಇದ್ದಾರೆ ಕರಿ ಅವರು. ಸೂಪರ್ ಅಲ್ವಾ? ಕರಿ ಜೊತೆ ಒಂದು ಫೋಟೋ ತೆಗೆಸ್ಕೊತೀನಿ ಇವಾಗ. ಹಾಯ್ ಹಾಯ್, ನಿಮ್ಮ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್ ಅಂತ ಅಲ್ಲಿಂದ ನೋಡ್ಬಿಟ್ಟು ಸಿಕೆ ಅವರು ಅಂತ. ಹೌದಾ? ಸೂಪರ್ ಬ್ರೋ, ಸಬ್ಸ್ಕ್ರೈಬರ್ ಬ್ರೋ. ಹೌದಾ? ಗೌತಮ್ ನಾಯ್ಡುದೆಲ್ಲ. ಓ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಪ್ಪ ಗೌತಮ್. ಡ್ಯೂಗಿರಿ? ಡ್ಯೂಗಿರಿ. ಸೂಪರ್ ಸೂಪರ್. ಎಲ್ಲಿರೋದು ನೀವು? ಎಲ್ಲ ನೋಡಿದ್ವಿ. ಹೌದಾ? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಥ್ಯಾಂಕ್ ಯು. ನೀವಿರೋದು? ನಮ್ದು ಇಲ್ಲಿ ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರ ಸೈಡ್. ದೊಡ್ಡಬಳ್ಳಾಪುರ? ಓ, ಇಲ್ಲಿಗೆ ಅಜ್ಜಿ. ಓ ಹೌದಾ? ಯಾವ್ದು ಅಜ್ಜಿ ಊರು? ಆಗ್ರಾ. ಓ ಆಗ್ರಾ, ಓಕೆ. ಸೂಪರ್ ಸೂಪರ್. ಬಂದು ಮಾತಾಡ್ಸಿದ್ರು ಸಖತ್ ಖುಷಿ ಆಯ್ತು. ಮಗ
ಸೂಪರ್. ಹರಪ್ನಳ್ಳಿ ಕರಿಯನ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ, ಕರಿಯನ್ ಬಗ್ಗೆ ಹಂಗೆ ತಿಳ್ಕೊಳ್ಳೋಣ ಏನು ಕತೆ ಏನು ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ, ನೋಡಿ ನೋಡಿ ಹುಡುಗರು ಸಕಲಾಗಿದೆ ಕುರಿ. ಏ ಕರಿಯ ಇರು, ಹರಪ್ನಳ್ಳಿ ಕರಿಯ. ಏನು ಸ್ಪೆಷಾಲಿಟಿ ಇವಂದು? ಹಾಂ, ಓ ಓಕೆ. ಬಾದಾಮಿ ಹಾಲು. ಬಾದಾಮಿ ಹಾಲು ದಿನ? ಓಹೋ. ಆಮೇಲೆ ಹಾಲು ಮೊಟ್ಟೆ. ಓ ಮತ್ತೆ ಹುಲ್ಲು. ಹುಲ್ಲು ಅದೆಲ್ಲ ಕೊಡ್ತೀವಿ. ಓ ಇರೋದು ಇದು ಎಲ್ಲಿ 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 ಇಟ್ಕೊಂಡಿದ್ದೀರಾ? ಇದು ಇಲ್ಲೇ ಲೇಔಟಲ್ಲ. ಹಾಂ ಲೇಔಟಲ್ಲಿ, ಎಮ್ ಕೆ ಪುರ. ಎಮ್ ಕೆ ಪುರದಲ್ಲಿ. ಓ ಓಕೆ. ಎಷ್ಟು ವರ್ಷ ಆಯಿತು? ಮೂರುವರೆ ವರ್ಷ. ಏನಕ್ಕೆ ಇದು ಹರಪ್ನಳ್ಳಿ ಕರಿ ಅಂತ ಹೆಸರು ಹೆಂಗೆ ಬಂತು? ಹೆಸರು ಬಂತು ಅಂದ್ರೆ ನಾ ಫೈಟಿಂಗ್ ಅಲ್ಲಿ ಜಾಸ್ತಿ ಹೊಡಿತು. ಓ ಓಕೆ. ಹಂಗಾಗಿ ಹರಪ್ನಳ್ಳಿ ಅಂತಂದು ಹೆಸರು ಬಿತ್ತು. ಓಹೋ, ಕರಿ ಅಂತಾನೆ ಕರೆಯೋದು. ಓ ಹರಪ್ನಳ್ಳಿ ಕರಿಯ. ಓ ಸೂಪರು, ಸಖತ್ತಾಗಿದೆ. ನೋಡಿ ನೋಡಿ ವೀಲಿ ಹೊಡಿತು ಅವ್ರು ವೀಲಿ ಬಾಯ್ಸ್. ಎಷ್ಟು ಫೈಟ್ ಹೊಡೆದಿದ್ದಾರೆ ಅಣ್ಣ? ಹದಿನೈದು ಫೈಟ್ ಹೊಡೆದಿದ್ದೆ. ಎರಡು ಲಕ್ಷ ಹೌದಾ? ಎಷ್ಟು ಖರ್ಚು ಮಾಡ್ತೀರ ದಿನಕ್ಕೆ? ದಿನಕ್ಕೆ ಒಂದು 300-400 ಅಣ್ಣ. 400 ರೂಪಾಯಿ ಖರ್ಚು ಆಗುತ್ತೆ. ತಿಂಗಳಿಗೆ? ತಿಂಗಳಿಗೆ 10,000 ರೂಪಾಯಿ ಖರ್ಚು ಎಲ್ಲ ಸೇರಿ. ಇವಾಗಲೂ ಫೈಟ್ ಕರ್ಕೊಂಡು ಹೋಗ್ತೀರಾ? ಇನ್ನೊಂದು 4 ತಿಂಗಳು. ಎಂಟಲ್ಲ 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 ಅಂದ್ರೆ ಏನಂದ್ರ ಒಂದಿಬ್ರು ಗಡಿ ಇಬ್ರು ಮೇಂಟೈನ್ ಮಾಡ್ಕೊಳ್ಳೋದು ಬೇಕಾದ್ರೆ. ಎಂಟಲ್ಲ ಅಂದ್ರೆ ಒಂದಿಬ್ರು ಗಡಿನ ಗಡಿ ಮಾಡ್ಸರ್ ಇರ್ತಾರಲ್ಲ. ಹೌದಾ? ಯಾವ್ದು ಹೊಡೆದಿಲ್ಲ? ಕರ್ಕೊಂಡ್ ಬಂದಿದ್ದು ಅದು ಅಲ್ಲಿ ಮನೇಲಿ ರೂಮ್ ಇದೆ. ಇದು ಒಂದೇ ಡೈಲಿ ವಾಕ್ ಬರುತ್ತೆ. ಡೈಲಿ ವಾಕು ಹೆಂಗೈತೆ ಗೊತ್ತಾ? ಮುಳ್ಳು ನಮ್ ತರನೇ ಸಾಕಾಗಿದೆ. ಬೈ ಸ್ವಲ್ಪ ಮಾತಾಡಿ ಬೈ ನೀವು. ಏನು ಗುರು ಇದು, ಕಲ್ಲುಗಿಂತ ಕಟ್ಟಿದೆ. ಯಪ್ಪ ಮಾತಾಡು, ಕ್ರಿಯೇಟ್ ಮಾಡಿ. ಸೂಪರ್ ಕರಿಯ. ಎಷ್ಟು ಫ್ರೆಂಡ್ಲಿ ಅಂದ್ರೆ ಒಂದು ಚಿಕ್ಕ ಮಕ್ಕಳು ಆದ್ರೂ ಮೂರುವರೆ ವರ್ಷ. ಹಾ ಇದೆಲ್ಲಣ್ಣ, ಮನೆಯಲ್ಲಿ ಮನೇಲಿ ಬಿಟ್ರು ಫಿಲಮ್ ನೋಡ್ಕೊಂತ ನಿಂದಿರ್ತೈತೆ. ಹೌದಾ? ಇರ್ಬೇಕು ಮನೇಲಿ ಸಾಕಿದ್ರು. ನಾವು ಹೇಳಿದ್ನ ಅಪ್ಪ ಸಾಕಿದ್ರು. ಫೋಟೋ ಇರ್ಬೇಕು ಅದಾದ 9:30 ಆಗಿದೆ. ಏನಕ್ಕೆ ಏನಕ್ಕೆ ಅಂದ್ರೆ ಇದೆಲ್ಲ ಹುಷಾರಿದ್ದಿಲ್ಲ ಒಂದ್ ಸ್ವಲ್ಪ ಮೆಸ ಬಿಟ್ಟಿದ್ವಿ. ಒಂದು ಕ್ವಿಂಟಲ್ ಮೇಲೆ 20 ಕೆಜಿ ಅಂದ್ರೆ 120 ಕೆಜಿ. 4 ತಿಂಗಳು ಹುಷಾರಿದ್ದಿಲ್ಲ, ಹಂಗಾಗಿ ಬೇದೆ ಅದೆಲ್ಲ ಮಾಡ್ತಾ ಇತ್ತು. ಹಂಗಾಗಿ ನಾವು ಬಿಟ್ಟಿದ್ವಿ. ಮಗು ಸಾಕೋದು ಒಂದೇ, ಒಂದು ಕುರಿ ಸಾಕೋದು ಒಂದೇ ಮನೇಲಿ ಈ ತರ. ನೀವು ಕಲರ್ ಹಾಕಿರೋದ? ಇದು ಹಾಕಿರೋದ ಕಲರ್? ಕಟಿಂಗ್ ಮಾಡೋದು ಕಲರ್ ಹಾಕಿರ್ತಾರೆ ಅದಕ್ಕಷ್ಟೇ. ಓಕೆ ಓಕೆ. ಕೊಡುತ್ತೆ ರೆಕ್ಕೆ ಬಂದಂಗೆ ಬರುತ್ತೆ. ನೀವೇ ಎಲ್ಲ ಮಾಡೋದು? ಕೊಡೋ ಸುಮ್ಮನೆ ಕೊಡ್ಸಲ್ಲ, ಕೊಡಬೇಕಂದ್ರೆ ರೆಕ್ಕೆ ರೆಕ್ಕೆ ತರ ಬರುತ್ತೆ. ಕೇಳಿದ್ರೆ ಟ್ಯಾಂಕ್ಸ್ ಕೊಡುತ್ತೆ ಅದು. ಹೌದಾ? ಎಲ್ಲಿ ಟ್ಯಾಂಕ್ಸ್ ಕೊಡು. ಕೋಪ ಬಂದಿಚ್ಚು. ಸೂಪರ್. ಅದು ಇರ್ಲಿ ಇರ್ಲಿ ಇರ್ಲಿ, ಸಿಟ್ಟು ಬಂದಾಗ ಹೊಡೆಯುತ್ತೆ. ಕೊಳ್ಳಿಲಿದ್ರೆ ತಿನ್ನೋದು. ಆಮೇಲೆ ಹ್ಯೂಮನ್ ಲಾಕ್ ಅಂತಾರಲ್ಲ, ಅವ್ರೇನೋ ಇಟ್ಕೊಂಡು ಸ್ವಲ್ಪ ಹಿಂಗಂದ್ರೆ ಸಾಕು. ಅವ್ರ ಕೊಳ್ಳಿಲ್ಲಂಗ ಬಕ್ಕಳ ಹಿಡ್ಕೊಂಡ್ರೆ ಅವ್ರಿಗೆ ಹೊಡಿತಾರೆ. ಮತ್ತೆ ಕುಡ್ದರ್ಕಂದ್ರೆ ಆಗಲ್ಲ. ಓ
ಯಾಕೋ ದೂರ ಹೋಗ್ತೀವಿ ಮುಡ್ಸಲ್ಲ. ಓಹೋ ತುಂಬಾ ಫೀಚರ್ಸ್ ಇದೆ. ಗುಟ್ಕಾ ಐಟಮ್ ಯಾರು ಇಟ್ಕೊಂಡಿರ್ತಾರ ಅವ್ರಿಗೆ ಹೋಗುತ್ತೆ, ಅವ್ರ ಕೊಳ್ಳೆಲ್ಲ ಇದ್ರೆ ಹೊಡೆಯುತ್ತೆ. ಆಮೇಲೆ ಊಟ ಕೊಳ್ಳಿಲ್ಲ ಇದ್ರು ನಮಗೆ ಹೊಡೆಯುತ್ತೆ. ಟೈಮ್ಗೆ ಆ ಟೈಮ್ ಊಟ ಕೊಟ್ಟಿಲ್ಲ ಅಂದ್ರೆ ಏನಾದ್ರು ಬಿಡಲ್ಲ. ನಾನು ಹೋಗ್ತಾ ಇದ್ರು ಹಿಂದೆ ಬಂದು ಹೊಡೆಯುತ್ತೆ. ಓ ಬೆಳಿಗ್ಗೆ ಏನು ಫುಡ್ಡು? ಹುಳಿಕಾಳು. ಹುಳಿಕಾಳು ಮಧ್ಯಾಹ್ನಕ್ಕೆ? ಮಧ್ಯಾಹ್ನಕ್ಕೆ ಏನಿಲ್ಲ. ಏನಿಲ್ಲ ಒಂದೇ ಸಾಯಂಕಾಲ. ಅದು ಊಟ ತಿನ್ಸ್ಬೇಕಂದ್ರೆ ಒಂದು ಗೂಟ ಹಾಕಿ ಅದನ್ನ ಕೊಂಬು ಕಟ್ಟಿ ತುರುಕ್ಬೇಕು. ಓಹೋ ತಿನ್ಬೇಕಂದ್ರೆ ಎಲ್ಲ ಮಚ್ಚ ನೀನು ಮನೆಯಲ್ಲ ಸಾಕಾರ ಭಯ್ ಅಂದ್ರೆ ಅಪರೂಪಕ್ಕೆ ಹೋಗಿ ಬರ್ತೇವೆ. ಎಲ್ಲ ಇದಾರೆ ಮನೇಲಿ, ಅಪರೂಪಕ್ಕೆ ಹೋಗಿ ಬರ್ತೀವಿ. ಇದು ಊಟ ಹೇಳಲ್ಲ, ಇದು ಊಟ ಹೇಳಲ್ಲ. ಎಂಟಲ್ಲ ಅಂದ್ರೆ ಮರಿಗಳು ಬಿಡೋಕ್ ಭಯ ಬೀಳ್ತಾರೆ. ಬುದ್ದಿದ್ರೆ ಮಲ್ಕೊಂಡ್ಬಿಡು, ಅಲ್ಲೇ ಮಲ್ಕೊಂಡಿರ್ತೇವೆ. ಇದು ಮನೆಯಲ್ಲಿ ಅಣ್ಣ ಹೆಣ್ಮಕ್ಳು ಹಿಡ್ಕೊಂಡು ಅಡ್ಡಾಡ್ತಾರೆ ಮನೆ ಬಿಟ್ರೆ. ಸೀದಾ ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ. ಎದುರುಗಡೆ ಹೋಗಿ ನಿಂತು ಟಿವಿ ನೋಡ್ತಾ ಇರ್ಬೇಕು. ಓಹೋ ಟಿವಿ ಬೇರೆ ನೋಡು, ಇರ್ಬೇಕು ಮೊಬೈಲ್ ತೋರ್ಸ. ಅದು ಟಿವಿ ಎಲ್ಲ ನೋಡ್ತಾನ? ಅವ್ರ ಮನೇಲಿ ದೊಡ್ಡ ಟಿವಿ ಇದೆ. ಆಮೇಲೆ ಇಲ್ಲಿ ಈ ದೇವಸ್ಥಾನ ಕರ್ಕೊಂಡಿದ್ವಿ, ಈಗ ಆ ದೇವಸ್ಥಾನ ಎದುರುಗಡೆ ದೇವ್ರ ನೋಡ್ಕೊಂತ ನಿಂತ್ಕೊಂಡಿದ್ದೆ. ಎಲ್ಲ ಮಾದೇವ್ರು ಐತಲ್ಲ, ಎಲ್ಲ ಮಾದೇವ್ರು ಆ ಸೈಡಿಂದ ನೋಡ್ರಿ. ಇದು ತಂದಿರೋದ ಇಲ್ಲ ಇಲ್ಲೇ ಇದ್ ಮಾಡಿ ತಂದಿರೋದ? ಎಲ್ಲಿಂದ ಎಲ್ಲಿಂದ ತಂದಿದ್ದು ಇದನ್ನ? ಇದು ಸೌದತ್ತಿ. ಸೌದತ್ತಿ ಸೌದತ್ತಿಯಿಂದ ಮನೆ ಮೂರ್ ಜನ ಇಟ್ಕೊಂಡು ಹೋಗಿದ್ವಿ. ಯಾವ ಚೇಂಜ್ ಇಲ್ಲ, ಬಣ್ಣ ಒಂದೇ ಹಚ್ಚಿರೋದು. ನಾವು ಇಲ್ಲಿ ತಮ್ಮಂದು ಸೇಲ್ ಮಾಡಿವಣ್ಣ, ಬಾಳ ಮಾಡಿ ಸೇಲ್. ಓ ಹೌದಾ? ಒಳ್ಳೆ ಇದ್ರ ಕಡೆಗೆಲ್ಲ ತಗೊಂಡು ಅಲ್ಲ, ಮೊನ್ನೆ ತಂದಿರೋದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಎಲ್ಲ ಸೇಮ್ ಇದೆ. ಅದನ್ನ ಇವಾಗ ಅಂತ ನೀವು ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ ಅದ್ರ ಅರ್ಥ. ಅದೇ ಊಟ ಮಾಡ್ತಾರೆ ಹೊಡೆದಿರೋದು. ಓ ಇದಾ? ಅದು ಕೊಂಬು ಕಟ್ಟು. ಓ ಎನ್ ಎಸ್ ಗೆದ್ದಿರೋದು. ಓ ನಿಮ್ದೇ ಫೋಟೋ ನೋಡಿ ಸ್ನೇಹಿತರೆ, ಎನ್ ಎಸ್ ಪಿನ್ ಆಗಿದೆ ಗಾಡಿ. ಓ ಓಹೋ ಕುರಿನ? ಅಯ್ಯೋ ಅದು ಇದೆಯಾ ಹಿಂಗೆ? ಓ ಹೌದಾ? ಓಹೋ ಓ ಇದೆ ಇಬ್ರು ಹಿಡ್ಕೊಬೇಕು. ಇದು ಇಬ್ರು ಬೇಕು ಮೇಂಟೈನ್ ಮಾಡಕ್ಕೆ. ಆಸೆ ಹೋದ್ರೆ ಅಲ್ಲಿ ಊರ್ ಕಡೆ ಕುರಿ ಸಾಕಿದಾರಣ್ಣ ಬೆಂಗಳೂರಲ್ಲಿ. ಇದೇ ಮೊನ್ನೆ ಓ ಇದಾ? ಎರಡು ಒಂದೇ ತರ ಇದೆ, ಅದಕ್ಕೆ ನಾನು ಕೇಳಿದ್ದು. ಹ್ಮ್ ಎರಡು ಒಂದೇ ತರ ಇದೆ. ಇದು ಕೋಡಿ ಬಣ್ಣ ಹಚ್ಚುವಲ್ಲ ಒಂದೇ ಕಲರ್ ಕೊಂಬಿಗೆ ಪೆಂಡಿ. ಅಲ್ಲ ಇದು ಅವತ್ತು ಲಾಸ್ಟ್ ಟೈಮ್ ಒಂದ್ ಮೂರ್ ಜನ ಆ ಸೈಡ್ ಈ ಸೈಡ್ ಎಲ್ಲ ಅಗ್ಗ ಹಿಡ್ಕೊಂಡೆಲ್ಲ ಬುಲರ್ ಆಯ್ತಲ್ಲ ಹಿಂದೆ. ಅವ್ರು ಕರೆಕ್ಟ್ ಮರಿ ಅದು. ಓಹೋ ಕಲರ್ ಹೊಡೆದಿವಿ ನಿಮ್ಮ ಕಲರ್ ಹೊಡೆದ ಸಾಕಾಗಿದೆ. ಮೂರ್ ಪಟ್ಟೆ ಹಾಕ್ಬಿಡಿ. ಬರಪ್ನಳ್ಳಿ ಕರಿಯ ಸೂಪರ್. ಓಹೋ ತಗೊಂಡಿದ್ದಾರೆ. ಓ ತಗೊಂಡಿಲ್ಲ ಫಿಲಮಿ ಕೇಳಿದ್ರು, ಫಿಲಮಿ ಕೇಳಿದ್ರು. ಓಹೋ ಇದನ್ನ ಭೀಮಾ 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 ಸ್ವಲ್ಪ ಇದು ಇದು ಮಾಡಿ ನೋಡಿ. ಫಿಲಮಿ ಕೇಳಿದ್ರು ಕೊಟ್ಟಿಲ್ಲ. ಹರಪ್ಪನ ಹಳ್ಳಿ ಕರಿಯ ಮೂರುವರೆ ವರ್ಷ ಹೆಂಗಿದೆ ನೋಡಿ, ಸಖತ್ತಾಗಿದೆ. ತಿಂಗ್ಳಿಗೆ 10,000 ರೂಪಾಯಿ ಮೇಂಟೆನೆನ್ಸು. ಹ್ಞೂ ಏನು ಹೇಳಿ ನೋಡಿ ಹೆಂಗೆ ನೋಡ್ತಾ ಇದೆ ಪಾಪ.
ಸೂಪರ್ ಓಪ್ಪ ಸೂಪರ್ 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 ಸಕ್ಕತ್ತು ಸರಿಯಾ ಸೊ ಕರಿಯನ್ನ ನೋಡಿದ್ರಿ ಇಷ್ಟೋ ತನಕ ಸಕ್ಕತ್ತಾಗಿದೆ ನೋಡಿ ಹೆಂಗಿದ್ದಾನೆ ಅಂತ ಹೇಳ್ಬಿಟ್ಟು ಹಾ ಸಕ್ಕತ್ತಾಗಿ ಮೈಂಟೈನ್ ಮಾಡಿದ್ದೀರಾ ಸೂಪರ್ ಆಗಿದೆ ನಿಮ್ಮ ಹೆಸರು ಜಫೀರ್ ನಿಮ್ಮ ಹೆಸರು ರವಿ ನಿಮ್ಮ ಹೆಸರು ವರ್ದಿನ್ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಮೈಂಟೈನ್ ಮಾಡಿದ್ದಾರೆ ಕರಿಯನ್ನ ನೋಡಿ ಉನಿ ವಿತ್ ಕರಿಯ ಸಕ್ಕತ್ತಲ್ಲ ಸೂಪರ್ ಆಗಿದೆ ಸಖತ್ ಖುಷಿ ಆಯ್ತು ಮೀಟ್ ಮಾಡಿ ನಿಮ್ಮನ್ನ ಕರಿಯನ್ನ ನೋಡ್ಬೇಕು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಡಿಯೋ ಮಾಡಿದೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಗಾಡಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೆ ಕರಿಯ ಸಿಕ್ಕದೆ ಕರಿಯನ್ ರಿವ್ಯೂ ಮಾಡಿಬಿಟ್ಟೆ ಸೂಪರ್ ಸೂಪರ್ ಹರಪ್ನಹಳ್ಳಿ ಕರಿಯ ಸೂಪರು ಕರಿಯಂದು ರಿವ್ಯೂ ಆಯಿತು ಇವಾಗ ಕರಿಯ ಮನೆ ಕಡೆ ಹೊಡ್ತಿದ್ದಾನೆ ನಾವು ಹೊಡ್ತೀವಿ ಮನೆ ಕಡೆ ಇವಾಗ ಹರಪ್ನಹಳ್ಳಿ ಕರಿಯ ಎಸ್ ಹರಪ್ನಹಳ್ಳಿ ಕರಿಯ ಕರೆಕ್ಟಾಗಿ ಹೇಳಿದ್ರಿ ಬಾಯ್ ಬಾಯ್ ಗಾಡಿ ಎಲ್ಲ ಟೆಸ್ಟ್ ರೈಡ್ ಮಾಡಾಯಿತು ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಎಲ್ಲ ಶಾರ್ಟ್ ಔಟ್ ಆಗಿದೆ ಖುಷಿ ಆಗ್ತಿದೆ ಊನಿ ಹುಷಾರಾಗಿದ್ದಾನೆ ಅಂತ ಮತ್ತು ನೀವು ನೋಡಿರ್ತೀರಾ ನಮ್ಮ ಹರಪ್ನಹಳ್ಳಿ ಕರಿಯ ಕೂಡ ಸಿಕ್ಕಿದ್ದ ಸಖತ್ ಖುಷಿ ಆಯಿತು ನೋಡಿ ಕುರಿನ ಏನು ಕುರಿ ಇರೋದು ಅಪ್ಪ ಇವಾಗ 80 kg ಆಗಿದೆಯಂತೆ ನೋಡಿರ್ತೀರ ನೀವು ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಪಾಪ 10,000 ಮೈಂಟೆನೆನ್ಸು ತಿಂಗಳಿಗೆ ಮತ್ತು ಗಾಡಿ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಕೆಲವು ಸ್ನೇಹಿತರು ಕೂಡ ಸಿಕ್ಕಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಟೈಮೇ ಆಗಲಿಲ್ಲ ರಿವ್ಯೂ ಮಾಡೋದಕ್ಕೆ ಗಾಡಿ ಮತ್ತು ಆ ಕುರಿ ಲೈಫ್ ಬಂದ್ಬಿಟ್ಟು ಒಂದು ಕುರಿದು ಆ ಥರದ್ದು ಅಂದರೆ ಆ ಥರದ್ದು ಒಟ್ಟಿನಲ್ಲಿ ಆ ಥರ ಮೈಂಟೈನ್ ಮಾಡಿರ್ತಕ್ಕಂಥ ಕುರಿ ಲೈಫ್ ಬಂದ್ಬಿಟ್ಟು 7.5 to 8 years ಅಂತ ಕೂಡ ಹೇಳಿದ್ರು ಸಕಲಾಗಿತ್ತು ಮಾತ್ರ ತಕ್ಕದ್ದು ಖುಷಿ ಆಯಿತು ಸ್ನೇಹಿತರೆ ಸೊ ಇವಾಗ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗೋಣ ಫೈನಲಿ ಬ್ಯಾಕ್ ಟು ಹೋಮ್ ಉನಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದೇನೆ ಏನು ತೊಂದರೆ ಇಲ್ಲ ಫುಲ್ಲು ಟೆಸ್ಟ್ ರೈಡ್ ಎಲ್ಲ ಮಾಡಿ ನೋಡಿ ಆಯಿತು ಇನ್ನೇನಿದ್ರೂ ರೈಡ್ ಹೋಗೋದೊಂದೇ ಬಾಕಿ ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ತಿಂಗಳು ನೋಡೋಣ ಸಕ್ಸಸ್ಫುಲ್ಲಾಗಿ ಹೋಗ್ಬಿಟ್ಟು ಬರೋ ಥರ ಆದರೆ ಸಾಕಪ್ಪ ದೇವರೇ ಸೊ ರಿವ್ಯೂ ಮಾಡೋಕ್ಕೆ ಅಂತ ಹೋಗಿದ್ದು ಅಲ್ಲಿ ಕರಿಯ ಸಿಗ್ತದೆ ಇದೆಲ್ಲ ನೋಡೇ ಇರ್ತೀರಾ ಗಾಡಿ ರಿವ್ಯೂ ಮಾಡೋಣ ಅದಾದಮೇಲೆ ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡ್ತಾಯಿದೆ ಅಂತ ಒಂದು ವೀಡಿಯೋ ವ್ಲಾಗ್ ಮಾಡೋಣ ಅಂತ ಹೋಗಿದ್ದು ನೈಸ್ ರೋಡ್ಗೆ ಸೊ ಕರಿಯ ಸಿಗ್ದ ಅನ್ಫಾರ್ಚುನೇಟ್ಲಿ ಸರ್ಪ್ರೈಸ್ ಆಗಿ ಕರಿಯ ಸಿಗ್ದ ಅಂದರೆ ಹರಪ್ನಹಳ್ಳಿ ಕರಿಯ ಅಂತ ನೀವು ಸೊ ನೋಡಿರ್ತೀರ ನೀವೆಲ್ಲ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತು ಥ್ಯಾಂಕ್ಸ್ ಟು ಲಕ್ಷ್ಮೀ ಬೈಕ್ ಸರ್ವಿಸ್ ಅವ್ರಿಗೆ ನಮ್ಮ ಒಂದು ಗಾಡಿನ ಫುಲ್ಲಾಗಿ ಕಂಪ್ಲೀಟಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಕ್ಕೆ ಫೈಂಡ್ ಔಟ್ ಮಾಡಿ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇವಾಗ ನಿನ್ನೆ ಓಡಿಸಿರ್ಲಿಲ್ವಲ್ಲ ಕರೆಕ್ಟಾಗಿ ಓಡಿಸಿರ್ಲಿಲ್ಲ ಅಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಮತ್ತು ಕಾದಿರಲಿಲ್ಲ ಸೊ ನೈಸ್ ರೋಡ್ ರೋಡ್ ಬರೋಣ ಅಂತ ಅದಕ್ಕೆ ಇವತ್ತು ರೋಡ್ ಬಂದು ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಗಾಡಿ ಫೈನಲ್ಲಿ ಫುಲ್ಲು ಏನು ಪ್ರಾಬ್ಲಮ್ ಇಲ್ಲದೆ ಸಖತ್ತಾಗಿ ಓಡ್ತಾಯಿದೆ 1:30 ಎಲ್ಲ ಓಡಿಸ್ಬಿಟ್ಟೆ ಇವತ್ತು ನೋಡಿರ್ತೀರಾ ಫುಲ್ಲು ಉನಿನ ಐ ಲವ್ ಯು ಉನಿ ಓಕೆ ಸ್ನೇಹಿತರೆ ಇಂದಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಂದೊಂದು ಓನರ್ಶಿಪ್ ರಿವ್ಯೂನ ಕೂಡ ಮಾಡ್ತೀನಿ 1,00,000 kilometers ಓಡಿಸಿದ್ದೀನಲ್ಲ ಸೊ ಅದ್ರ ಗಾಡಿ ಬಗ್ಗೆ ಒಂದು ಓನರ್ಶಿಪ್ ರಿವ್ಯೂನ ಮಾಡ್ತೀನಿ ಅತಿ ಶೀಘ್ರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನೋಡೋಣ ಯಾವಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾಳೆ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ಮಾಲ್ ರೈಡ್ ಇಲ್ಲೇ 300 kilometers ಅದು ಹೇಗಾಗುತ್ತೆ ಅಂತ ನೋಡಬೇಕು ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಹರಪ್ನಹಳ್ಳಿ ಕರಿಯ ಅವನ್ನ ವೈರಲ್ ಮಾಡಬೇಕು ಎಲ್ಲರೂ ಶೇರ್ ಹೊಡಿರಿ ಬಾಯ್ ಸ್ನೇಹಿತರೆ ಶುಭರಾತ್ರಿ